ಜೈ ಹಿಂದ್ ನಾನು ಎಮ್ ಎಸ್ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರ್ತೇನೆ ಕಂಪ್ಯೂಟರ್ ಏಳನೇ ಲೆಕ್ಚರ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಲೆಕ್ಚರ್ದಲ್ಲಿ ನಾನು ಇವತ್ತು ಎಮ್ ಎಸ್ ಎಕ್ಸೆಲ್ ಅದರ ಜೊತೆಗೆ ಎಮ್ ಎಸ್ ಪವರ್ ಪಾಯಿಂಟ್ ಮತ್ತು ಫೈಲ್ ಎಕ್ಸ್ಟೆನ್ಷನ್ ಅಂತಂದರೆ ಫೈಲ್ಗಳ ವಿಸ್ತೃತ ರೂಪ ಏನಿರುತ್ತದೆ ಅದನ್ನು ಈ ಒಂದು ಲೆಕ್ಚರ್ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೇನೆ ಸೊ ಅದೇ ರೀತಿ ಮಿತ್ರರೇ ನೀವು ಇದುವರೆಗೆ ಇದೆ ಈ ಒಂದು ಗಣಕಯಂತ್ರದ ಆರು ಲೆಕ್ಚರ್ಗಳನ್ನು ನೋಡದೇ ಇದ್ದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂತಹ ಐ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ಎಲ್ಲ ವಿಡಿಯೋಸ್ಗಳನ್ನು ಗಣಕಯಂತ್ರದ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬಹುದು ಅದರ ಜೊತೆಗೆ ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಅನ್ನು ಪಡೆಯಲು ನೀವು ನನಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಐ ಡಿಗಳ ಮೇಲೆ ಫಾಲೋ ಅಪ್ ಮಾಡಬಹುದು ಅದರ ಜೊತೆಗೆ ಪಿ ಸಿ ಮತ್ತು ಪಿ ಎಸ್ ಐ ಎಕ್ಸಾಮ್ಗಳಿಗೆ ನಾವು ಡೇಲಿ ಕ್ವಿಝ್ಗಳನ್ನು ಕೂಡ ನಡೆಸ್ತಾ ಇದ್ದೇವೆ ನಮ್ಮ ಟೆಲಿಗ್ರಾಮ್ ಚಾನೆಲ್ದಲ್ಲಿ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನೀವು ಆ ಒಂದು ಗ್ರೂಪ್ನಲ್ಲಿ ಸೇರ್ಪಡೆ ಹೇಳಿ ಬಯಸಿದರೆ ನೀವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ನ್ನು ನೀಡಿರುತ್ತೇನೆ ಅಲ್ಲಿ ಹೋಗಿ ನೀವು ಆ ಗ್ರೂಪನ್ನು ಜಾಯಿನ್ ಆಗ್ಬೋದು ಅದ್ರ ಜೊತೆಗೆ ನಿಮ್ಮ ಪರ್ಸ್ನಲ್ ಆಗಿರ್ತಕ್ಕಂತಹ ಏನಾದರೂ ಎಜುಕೇಷನ್ಗೆ ಸಂಬಂಧವಾಗಿರ್ತಕ್ಕಂತಹ ಡೌಟ್ಸ್ಗಳಿದ್ರೆ ನೀವು ನನಗೆ ಈ ನಂಬರ್ಗೆ ವಾಟ್ಸಪ್ ಕೂಡ ಮಾಡಬಹುದು ನಮ್ಮ ಈಸಿ ಕ್ಲಾಸಸ್ದಲ್ಲಿ ಸ್ಮಾರ್ಟ್ ಕೋರ್ಸಸ್ಗಳು ಅವೈಲೇಬಲ್ ಇವೆ ಪಿ ಸಿ ಎಕ್ಸಾಮ್ ಆಗಿರಬಹುದು ಪಿ ಎಸ್ ಐ ಎಕ್ಸಾಮ್ ಕೆ ಎಸ್ ಆರ್ ಪಿ ಆರ್ ಡಿ ಆರ್ ಎಫ್ ಡಿ ಎಸ್ ಡಿ ಎ ಈ ಎಲ್ಲ ಎಕ್ಸಾಮ್ಗಳಿಗೆ ಕೋಚಿಂಗ್ ಕ್ಲಾಸಸ್ಗಳು ಕೂಡ ಸ್ಟಾರ್ಟ್ ಆಗಿರ್ತಕ್ಕಂಥವುಗಳು ಆಮೇಲೆ ಈ ಒಂದು ಕೋಚಿಂಗ್ ಕ್ಲಾಸನ್ನು ನೀವು ಪಡ್ಕೋಬೇಕಂತಂದ್ರೆ ಸಬ್ಸ್ಕ್ರಿಪ್ಷನ್ ಕೂಡ ಅವೈಲೇಬಲ್ ಇದೆ ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳವರೆಗೆ ನೀವು ಸಬ್ಸ್ಕ್ರಿಪ್ಷನನ್ನು ನಿಮಗೆ ಬೇಕಾದಷ್ಟು ತಿಂಗಳ ನೀವು ತೆಗೆದುಕೊಳ್ಬಹುದು ಅದರ ಜೊತೆಗೆ ಈ ಒಂದು ನಮ್ಮ ಕೋರ್ಸಸ್ ಗಳ ಫೀಚರ್ಸ್ ಈ ರೀತಿ ಇವೆ ಇಲ್ಲಿ ನೀವು ನೋಡ್ಕೋಬಹುದು ಅದರ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ನೀಡಿರ್ತಕ್ಕಂತಹ ನಂಬರ್ಗೆ ನೀವು ಕರೆ ಮಾಡಬಹುದು ಈ ರೀತಿ ನಮ್ಮ ಸಬ್ಸ್ಕ್ರಿಪ್ಷನ್ ಇದೆ ಒಂದು ತಿಂಗಳಿಗೆ ನಾಲ್ಕುನೂರು ನೂರು ರೂಪಾಯಿ ಇರುವಂತದ್ದು ಜೊತೆಗೆ ಎರಡು ತಿಂಗಳ ಸಬ್ಸ್ಕ್ರಿಪ್ಷನ್ ನಿಮಗೆ ಬೇಕಂತಂದರೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತದೆ ಅದೇ ರೀತಿ ಮೂರು ತಿಂಗಳ ಸಬ್ಸ್ಕ್ರಿಪ್ಷನ್ ಒಂದು ಸಾವಿರದ ಐದ್ನೂರು ರೂಪಾಯಿ ಇದೆ ಈ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಅಂತಂದ್ರೆ ಲೆಕ್ಚರ್ ಆರಲ್ಲಿ ನಾವು ಎಮ್ ಎಸ್ ಆಫೀಸ್ ದಲ್ಲಿ ಇರತಕ್ಕಂತಹ ಎಮ್ ಎಸ್ ವರ್ಲ್ಡನ್ನು ನಾವು ಡಿಟೇಲ್ ಆಗಿ ಚರ್ಚೆಯನ್ನು ಮಾಡಿದ್ವಿ ಅದರಲ್ಲಿ ಶಾರ್ಟ್ಕಟ್ ಶಾರ್ಟ್ ಕಟ್ ಕೀಸ್ಗಳು ಯಾವ್ಯಾವುದು ಆಮೇಲೆ ಯಾವ ರೀತಿ ಎಮ್ ಎಸ್ ವರ್ಡ್ ಇರ್ತದೆ ಅಂತೇಳಿ ಡಿಸ್ಕಷನ್ ಮಾಡಿವಿ ಸೊ ಈಗ ನಾವು ಈ ಒಂದು ಲೆಕ್ಚರ್ ಏಳರಲ್ಲಿ ಎಮ್ ಎಸ್ ಎಕ್ಸೆಲ್ ವನ್ನು ನೋಡೋಣ ಎಮ್ ಎಸ್ ಎಕ್ಸ್ ಎಲ್ ಅನ್ನು ನಾವು ಮುಖ್ಯವಾಗಿ ಕ್ಯಾಲ್ಕುಲೇಷನ್ಗಾಗಿ ಬಳಸ್ತೇವೆ ಅಂತಂದ್ರೆ ಲೆಕ್ಕಗಳನ್ನು ಮಾಡಲಿಕ್ಕೆ ನಾವು ಈ ಒಂದು ಎಮ್ ಎಸ್ ಎಕ್ಸ್ ಎಲ್ ಅನ್ನು ಬಳಸ್ತೇವೆ ಈ ತಂತ್ರಾಂಶದಿಂದ ತಯಾರಾಗುವಂತಹ ಫೈಲ್ಗಳಿಗೆ ನಾವು ವರ್ಕ್ ಬುಕ್ ಅಂತ ಹೇಳಿ ಹೇಳ್ತೇವೆ ಓಕೆ ವರ್ಕ್ ಬುಕ್ ಹೇಳಿ ಹೇಳ್ತೇವೆ ಪ್ರತಿ ವರ್ಕ್ ಬುಕ್ ನಲ್ಲಿಯೂ ಶೀಟ್ಗಳು ಇರುತ್ತವೆ ಈ ವರ್ಕ್ಶೀಟ್ಗಳಿಗೆ ನಾವು ರೆಡ್ ಶೀಟ್ ಅಂತ ಹೇಳು ಕರಿತೇವೆ ಈ ವರ್ಕ್ಶೀಟ್ ಗಳಿಗೆ ನಾವು ಏನಂತ ಹೇಳ್ಕೊಳ್ತೇವೆ ಸ್ಪ್ರೆಡ್ ಶೀಟ್ ಅಂತ ಹೇಳ್ಕೊಳ್ತೀವಿ ಈ ಸ್ಪ್ರೆಡ್ ಶೀಟ್ ಗಳನ್ನು ಅಡ್ಡ ಸಾಲು ಅಂತಂದ್ರೆ ರೋ ಅಂತ ಹೇಳ್ತೇವೆ ಅಡ್ಡ ಸಾಲು ಮತ್ತು ಕಂಬ ಸಾಲು ಅಂತಂದ್ರೆ ಕಾಲಮ್ ಗಳಾಗಿ ವಿಂಗಡಣೆಯನ್ನ ಮಾಡಲಾಗಿದೆ ಅಡ್ಡ ಸಾಲು ಮತ್ತು ಕಂಬ ಸಾಲು ಸಂಧಿಸುವಂತಹ ಸ್ಥಳವನ್ನು ನಾವು ಏನಂತ ಹೇಳ್ತೇವೆ ಸೆಲ್ ಅಂತ ಹೇಳ್ತೇವೆ ಈಗ ಇಲ್ಲಿ ನಾವು ನೋಡಬಹುದು ಇದು ಒಂದು ಎಮ್ ಎಸ್ ಎಕ್ಸ್ ಒಂದು ಫೋಟೋ ಇರತಕ್ಕಂಥದ್ದು ಈ ಒಂದು ಅಡ್ಡ ಸಾಲು ಮತ್ತು ಕಂಬ ಸಾಲು ಸೇರುವಂತಹ ಒಂದು ಸ್ಥಳ ಏನಿದೆ ಸೊ ಇವೆಲ್ಲವೂ ಸಹ ಕಂಬ ಸಾಲುಗಳು ಇವು ಓಕೆ ಇವೆಲ್ಲವೂ ಸಹ ಕಂಬ ಸಾಲುಗಳು ಇರ್ತಕ್ಕಂಥವು ಇದೊಂದು ಕಂಬ ಸಾಲ ಇದೆ ಇದೊಂದು ಕಂಬ ಸಾಲ ಇದೆ ಸೊ ಈ ರೀತಿ ಇಲ್ಲಿ ಕಂಬ ಸಾಲುಗಳು ಇರ್ತವೆ ಆಮೇಲೆ ಅಡ್ಡ ಸಾಲುಗಳು ಕೂಡ ಇವೆ ಈ ರೀತಿ ಈ ರೀತಿ ಇವೆ ನೋಡ್ರಿ ಇವು ಅಡ್ಡ ಸಾಲುಗಳು ಓಕೆ ಅಡ್ಡ ಸಾಲು ಮತ್ತು ಕಂಬ ಸಾಲು ಸೇರುವಂತಹ ಒಂದು ಸ್ಥಳ ಇದೇನಿದೆ ಇದಕ್ಕೆ ನಾವೇನಂತ ಹೇಳ್ತೇವೆ ಸೆಲ್ ಅಂತ ಹೇಳಿ ಹೇಳ್ತೇವೆ ಕೋಶ ಅಂತ ಹೇಳ್ತೀವಿ ಎಮ್ ಎಸ್ ಎಕ್ಸ್ ಎಲ್ ತಂತ್ರಾಂಶದಿಂದ ತಯಾರಾಗುವಂತಹ ಫೈಲ್ಗಳಿಗೆ ನಾವು ಡಾಟ್ ಎಕ್ಸ್ ಎಲ್ ಎಸ್ ಸ್ಲ್ಯಾಶ್ ಡಾಟ್ ಎಕ್ಸ್ ಎಲ್ ಎಸ್ ಎಕ್ಸ್ ಎಂಬ ಫೈಲ್ ವಿಸ್ತಾರವಿರುತ್ತದೆ ಅಂತಂದ್ರೆ ನೀವು ಯಾವುದಾದ್ರೂ ಒಂದು ಎಮ್ ಎಸ್ ಎಕ್ಸ್ ಒಂದು ಫೈಲನ್ನ ಸೇವ್ ಮಾಡಿದರೆ ಅಂತಂದ್ರೆ ಸೊ ಯಾವುದಾದ್ರೂ ಒಂದು ಫೈಲ್ ಮೇಲೆ ಒಂದು ಹೆಸರನ್ನ ಇಡ್ತೀರ ಯಾವುದು ಅಂತಂದ್ರೆ ಮೈ ವರ್ಕ್ ಅಂತ ಹೇಳಿ ನೀವು ಈ ರೀತಿ ಒಂದು ಫೈಲ್ ರೆಡಿ ಮಾಡಿ ಅದಕ್ಕೆ ಹೆಸರನ್ನು ನೀಡಿದ್ರಿ ಅಂತಂದ್ರೆ ಇದ್ರ ಮುಂದೆ ಏನು ಬರ್ತಾ ಇದೆ ಆಟೋಮೆಟಿಕ್ಲಿ ಡಾಟ್ ಎಕ್ಸ್ ಎಲ್ ಎಸ್ ಸ್ಲ್ಯಾಶ್ ಡಾಟ್ ಎಕ್ಸ್ ಎಲ್ ಎಸ್ ಎಕ್ಸ್ ಅಂತೇಳಿ ಈ ರೀತಿ ಇರ್ತಕ್ಕಂಥದ್ದು ಕಾಮನ್ ಆಗಿ ನಾವು ಈ ಫೈಲ್ಗಳ ವಿಸ್ತರಣಾ ರೂಪವನ್ನು ನೋಡಬಹುದು ಸೊ ಎಕ್ಸಾಮ್ ಕೇಳ್ತಾರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದನ್ನ ನೆನಪಿಟ್ಕೊಳ್ಳಿ ಅದ್ರ ಜೊತೆಗೆ ಸ್ಪ್ರೆಡ್ ಶೀಟ್ಗಳ ಗಾತ್ರ ಎಷ್ಟಿರುತ್ತದೆ ಅಂತಂದರೆ ಹತ್ತು ಲಕ್ಷದ ನಲ್ವತ್ತೆಂಟು ಸಾವಿರದ ಐದು ನೂರ ಎಪ್ಪತ್ತಾರು ಇಂಟು ಹದಿನಾರು ಸಾವಿರದ ಮೂರ್ನೂರ ಎಂಬತ್ನಾಲ್ಕು ಇರ್ತದೆ ಹಾಗಾದ್ರೆ ಇದು ಏನು ಅಂತಂದ್ರೆ ಒಟ್ಟು ಕಂಬ ಸಾಲುಗಳು ಎಷ್ಟಿರ್ತವೆ ಕಂಬ ಸಾಲು ಅಂತಂದ್ರೆ ಈ ರೀತಿ ಇರ್ತಕ್ಕಂತಹವುಗಳು ಕಂಬ ಸಾಲುಗಳು ಈ ರೀತಿಯನ್ನು ನಿಮ್ಗೆ ಕಂಬ ಸಾಲುಗಳನ್ನ ತೋರಿಸಿದೆ ಅವು ಎಷ್ಟಿರ್ತಾವ ಅಂತಂದ್ರೆ ಹದಿನಾರು ಸಾವಿರದ ಮೂರ್ನೂರ ಎಂಬತ್ನಾಲ್ಕು ಹದಿನಾರು ಸಾವಿರದ ಮೂರ್ನೂರ ಎಂಬತ್ನಾಲ್ಕು ಈ ರೀತಿ ಇರ್ತಕ್ಕಂತಹ ಕಂಬ ಸಾಲುಗಳಿವು ಓಕೆ ಎಂ ಅನ್ನುವಂತಹ ಒಂದು ಕಂಬ ಸಾಲಿದೆ ಎನ್ ಇದೆ ಓ ಅನ್ನುವಂಥದ್ದು ಒಂದು ಕಂಬ ಸಾಲ ಪಿ ಅನ್ನುವಂಥದ್ದು ಒಂದು ಕಂಬ ಸಾಲ ಈ ರೀತಿ ಹದಿನಾರು ಸಾವಿರದವರೆಗೆ ಈ ರೀತಿ ಇರ್ತವೆ ಇದರಲ್ಲಿ ಅದೇ ರೀತಿ ಒಟ್ಟು ಅಡ್ಡ ಸಾಲಗಳು ಎಷ್ಟಿರ್ತವೆ ಅಡ್ಡ ಸಾಲಗಳು ಹತ್ತು ಲಕ್ಷದ ನಲ್ವತ್ತೆಂಟು ಸಾವಿರದ ಐದು ನೂರ ಎಪ್ಪತ್ತಾರು ಸೊ ಈ ರೀತಿ ಇರ್ತಕ್ಕಂಥವುಗಳು ಅಡ್ಡ ಸಾಲುಗಳು ಈ ರೀತಿ ಇರ್ತಕ್ಕಂಥವುಗಳು ಅಡ್ಡ ಸಾಲುಗಳು ಎಷ್ಟಿರ್ತವೆ ಇವು ಹತ್ತು ಲಕ್ಷದ ಮೇಲೆ ಇರ್ತವೆ ಈ ಒಂದು ನಾವು ಎಮ್ ಎಸ್ ಎಕ್ಸ್ ಎಲ್ ಮಾಡಿ ನೋಡಿದಾಗ ಇದರ ವ್ಯಾಪ್ತಿ ಎಷ್ಟಿರುತ್ತದೆ ಅಂತಂದ್ರೆ ಹತ್ತು ಶೇಕಡಾದಿಂದ ನಾಲ್ಕುನೂರು ಶೇಕಡಾ ವರೆಗೆ ಇದನ್ನ ನಾವು ಏನು ಮಾಡಬಹುದು ಝೂಮ್ ಮಾಡಿ ನೋಡಬಹುದು ಇದನ್ನು ಏನು ಮಾಡಬಹುದು ಝೂಮ್ ಮಾಡಿ ನಾವು ಈ ರೀತಿ ಹತ್ತು ಪರ್ಸೆಂಟೇಜ್ದಿಂದ ನಾಲ್ಕುನೂರು ಪರ್ಸೆಂಟೇಜ್ವರೆಗೆ ಇದನ್ನು ವರೆಗೆ ಝೂಮ್ ಮಾಡಿ ನೋಡಬಹುದು ಆ ಶೀಟ್ ವನ್ನ ಸೊ ಇದು ಒಂದು ಎಕ್ಸೆಲ್ದ ಇರುವಂಥದ್ದು ದ ಇರುವಂತದ್ದು ಒಂದು ಇಲ್ಲಿದೆ ನೋಡ್ರಿ ಬುಕ್ ಒನ್ ಅಂತ ಹೇಳಿ ಸೊ ಇದು ಬುಕ್ ಅಂತ ಹೇಳಿ ಕರಿತೇವೆ ನಾವು ಈ ಒಂದು ಫೈಲ್ ಗಳಿಗೆ ಇಲ್ಲಿರ್ತಕ್ಕಂಥದ್ದು ಶೀಟ್ ಇದೆ ನೋಡ್ರಿ ಇಲ್ಲಿ ಈ ರೀತಿ ಶೀಟ್ಸ್ಗಳು ಇರ್ತವೆ ಕೆಳಗಿನ ಸೈಡ್ ನೆಕ್ಸ್ಟ್ ಕೋಶ ವಿಳಾಸ ಅಂತಂದ್ರೆ ಏನ್ ಸೆಲ್ ಆ ಸೆಲ್ ಗಳಿಗೆ ನಾವು ವಿಳಾಸವನ್ನ ಕೊಡ್ತೇವೆ ಅಡ್ರೆಸ್ ಅನ್ನ ನಾವು ಕೊಡ್ತೇವೆ ಆ ಅಡ್ರೆಸ್ ಗಳು ಯಾವ ರೀತಿ ಇರ್ತಾವ ಅಂತಂದ್ರೆ ಸೆಲ್ ರೇಂಜ್ ಅನ್ನ ಬರಿಬೇಕು ಸೆಲ್ ರೇಂಜ್ ಅಂತಂದ್ರೆ ಏನು ಎ ಒನ್ ದಿಂದ ಎ ಫೈವ್ ವರೆಗೆ ಅನ್ನುವಂಥದ್ದು ಒಂದು ಸೆಲ್ ರೇಂಜ್ ಇದು ಓಕೆ ಆಮೇಲೆ ಅಂತಂದ್ರೆ ಎಷ್ಟು ಒಂದು ರೋಸ್ಗಳು ಎಷ್ಟು ಕಂಬ ಸಾಲಗಳು ಅದರಲ್ಲಿ ಸೆಲೆಕ್ಟ್ ಆಗ್ತಾವ ಅಂತಂದ್ರೆ ಒಂದು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಅನ್ನುವಂಥದ್ದು ಒಂದು ಕಂಬ ಸಾಲುಗಳು ಇದರಲ್ಲಿ ಸೆಲೆಕ್ಟ್ ಆಗ್ತವೆ ಈಗ ಇಲ್ಲಿ ನಾವು ನೋಡಬಹುದು ಈ ಚಿತ್ರದಲ್ಲಿ ಇಲ್ಲಿರ್ತಕ್ಕಂಥದ್ದು ಎ ಅನ್ನುವಂಥದ್ದು ಒಂದು ಇರುವಂತದ್ದು ಒಂದು ಕಂಬ ಸಾಲ ಇದೆ ಒಂದ್ ಸ್ವಲ್ಪ ಮಾಡೋಣ ಅನ್ನುವಂಥದ್ದು ಒಂದು ಕಂಬ ಸಾಲ ಇದೆ ಈ ಎ ಅನ್ನುವಂತಹ ಕಂಬ ಸಾಲದಲ್ಲಿ ನಾವು ಇಲ್ಲಿ ಅಡ್ರೆಸ್ ಅನ್ನ ಕೊಡಬೇಕು ಏನಂತಂದ್ರೆ ಇಲ್ಲಿ ಅಡ್ರೆಸ್ ಕೊಡುವಂತ ಸ್ಪೇಸ್ ಇದೆ ಎ ಒನ್ ಕೋಲನ್ ಎ ಫೈವ್ ಅಂತ ಇಲ್ಲಿ ಅಡ್ರೆಸ್ ಕೊಟ್ಟಿವ ಅಂತಂದ್ರೆ ಎ ಅನ್ನುವಂಥದ್ದು ಎ ಒನ್ ಸೆಲ್ ಇದು ಎ ಒನ್ ಸೆಲ್ ಆಮೇಲೆ ಎ ಟು ಸೆಲ್ ಇದು ಅಂತಂದ್ರೆ ಇದು ಎ ಇದು ಟು ಎ ಟು ಆಯಿತು ಆಮೇಲೆ ಎ ತ್ರೀ ಎ ಫೋರ್ ಎ ಫೈವ್ ಈ ರೀತಿ ಇರತಕ್ಕ ಅಡ್ರೆಸ್ ಅಡ್ರೆಸ್ಗಳನ್ನು ಕೊಡ್ಬೋದು ಇವುಗಳನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂಥವುಗಳು ಇವು ಆಗಿರ್ತವೆ ಇವುಗಳಿಗೆ ನಾವು ಇಲ್ಲಿ ಸೂತ್ರಗಳನ್ನು ಕೊಟ್ ಕೊಟ್ಟಿವೆ ಅಂತಂದ್ರೆ ಸೊ ಎಲ್ಲಿಂದ ಎಲ್ಲಿವರೆಗೆ ಏನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಆ ಸೂತ್ರಗಳನ್ನು ನಾವಿಲ್ಲಿ ನೀಡಿದ್ವಿ ಅಂತಂದ್ರೆ ಇಲ್ಲಿ ಆಟೋಮೆಟಿಕ್ ಏನು ಮಾಡಿಬಿಡ್ತದೆ ಈ ಕಾಲಮ್ದಲ್ಲಿರ್ತಕ್ಕಂಥದ್ದು ಮತ್ತು ರೋಸ್ಗಳಲ್ಲಿರುವಂತಹ ಗಳಲ್ಲಿ ಸಂಖ್ಯೆಗಳನ್ನ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತದೆ ಇದರಲ್ಲಿ ನಾವು ಗುಣಾಕಾರ ಆಗಿರ್ಬೋದು ಭಾಗಾಕಾರ ಆಮೇಲೆ ಪ್ಲಸ್ ಮೈನಸ್ ಎಲ್ಲ ಲೆಕ್ಕಗಳನ್ನು ಇದರಲ್ಲಿ ನಾವು ಆಟೋಮೆಟಿಕ್ ಬಹಳಷ್ಟು ಲೆಕ್ಕಗಳನ್ನು ಲೆಕ್ಕಗಳನ್ನ ಈಸಿಯಾಗಿ ಮಾಡಬಹುದು ಅದೇ ರೀತಿ ಸೆಲ್ ರೇಂಜ್ ಇರುವಂತದ್ದು ಎ ಒನ್ ದಿಂದ ಎ ಒನ್ ಕೋಲನ್ ಬಿ ಫೈವ್ ಅಂತ ಹೇಳಿದೆ ಸೊ ಇದರಲ್ಲಿ ಬರುವಂಥವುಗಳು ಯಾವ್ಯಾವ ಬರ್ತವೆ ಎ ಒನ್ ದಲ್ಲಿ ಇರುವಂತಹ ಐದು ಬರ್ತವೆ ಆಮೇಲೆ ಬಿ ಅನ್ನುವಂತಹ ಒಂದು ಕಂಬ ಸಾಲಿನಲ್ಲಿರುವಂತಹ ಐದು ಅಡ್ಡ ಸಾಲುಗಳು ಕೂಡ ಬರ್ತವೆ ಎ ಒನ್ ಕೋಲನ್ ಬಿ ಫೈವ್ ಈಗಿಲ್ಲಿ ಒನ್ ಕೋಲನ್ ಬಿ ಫೈವ್ ಅಂತೇಳಿ ನಾವಿಲ್ಲಿ ಅಡ್ರೆಸ್ ಅನ್ನು ಕೊಟ್ಟಿವೆ ಅಂತಂದ್ರೆ ಇಲ್ಲಿ ಇಲ್ಲಿ ಯಾವ್ಯಾವ ಬರ್ತಾವೆ ಈವಂತೂ ಎ ದಲ್ಲಿರುವಂತಹ ಐದು ಏನು ಬರ್ತಾವೆ ಸೆಲ್ ಗಳು ಬರ್ತವೆ ಆಮೇಲೆ ಅದೇ ರೀತಿ ಬಿ ದಲ್ಲಿರುವಂತಹ ಹೂವುಗಳು ಕೂಡ ಐದು ಸೆಲ್ಗಳು ಬರ್ತಾವೆ ಅಂತಂದ್ರೆ ಬಿ ಒನ್ ಅಂತಂದ್ರೆ ಯಾವ್ದಾತು ಇದು ಬಿ ಒನ್ ಇದು ಬಿ ಟು ಬಿ ತ್ರೀ ಬಿ ಫೋರ್ ಬಿ ಫೈವ್ ಈ ರೀತಿ ಇರ್ತಕ್ಕಂಥ ಅವುಗಳನ್ನು ನಾವಿಲ್ಲಿ ಅನ್ನು ಕೊಡಬಹುದು ಈಗ ನೋಡಿರಿ ಯಾವ ರೀತಿ ಅಡ್ರೆಸ್ ಅನ್ನು ಕೊಡ್ತೇವೆ ಅಂತಂದ್ರೆ ಎಮ್ ಎಸ್ ಎಕ್ಸ್ ಎಲ್ನಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥ ಫಾರ್ಮುಲಾಸ್ಗಳದ್ದಾವೆ ಅಲ್ಲಿ ಇಲ್ಲಿ ಸ್ಪೇಸ್ದಲ್ಲಿ ನಾ ಏನು ತೋರಿಸಿದ ತೋರಿಸಿದಲ್ಲ ಇದು ಸ್ಪೇಸ್ ಇರ್ತಕ್ಕಂಥದ್ದು ಇಲ್ಲಿ ಏನು ಮಾಡಬೇಕು ನಾವು ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಫಾರ್ಮುಲಾಸ್ಗಳನ್ನು ನಾವು ಅಲ್ಲಿ ಬರೆದ್ವಿ ಅಂತಂದ್ರೆ ಅವು ನಮಗೆ ಲೆಕ್ಕವನ್ನು ಮಾಡಿ ನೀಡ್ತೈತಿ ಈಗ ನೋಡ್ರಿ ಸಂಕಲನವನ್ನು ಲೆಕ್ಕವನ್ನು ಮಾಡ್ಬೇಕಂತಂದ್ರೆ ಏನಂತ ಬರಿಬೇಕು ಇಲ್ಲಿ ಸಮ್ ಅಂತ ಬರಿಬೇಕು ಎಸ್ ಯು ಎಮ್ ಎ ಒನ್ ಕಾಮ ಬಿ ಒನ್ ಇದರ ಒಂದು ಇಸಿಕ್ವಲ್ ಇದರ ಒಂದು ಲೆಕ್ಕವನ್ನು ಮಾಡಬೇಕಾಗಿದೆ ಈಗ ಇಸಿಕ್ವಲ್ ಟು ಸಮ್ ಒನ್ ಕೋಲನ್ ಬಿ ಒನ್ ಈ ರೀತಿ ಇರ್ತಕ್ಕಂಥದ್ದು ನೀವು ಒಂದು ಅಲ್ಲಿ ಫಾರ್ಮುಲಾವನ್ನು ಬರೆದ್ರೆ ಅಂತಂದ್ರೆ ಇದು ಆಟೋಮೆಟಿಕ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಎ ಒನ್ ಮತ್ತು ಬಿ ಒನ್ ದಲ್ಲಿ ಇರ್ತಕ್ಕಂತಹ ಎಷ್ಟು ಸೆಲ್ಗಳಿದಾವೋ ಅದರಲ್ಲಿ ಎಲ್ಲ ಪ್ಲಸ್ ಲೆಕ್ಕವನ್ನು ನಮಗೆ ಮಾಡಿ ಕೊಡ್ತಾ ಅದು ಅದೇ ರೀತಿ ನಾವು ವ್ಯವಕಲನವನ್ನು ಮಾಡ್ಬೇಕಂತಂದ್ರೆ ಇಲ್ಲೂ ಸಹ ಸಮ್ ಅಂತ ಹೇಳಿ ಬರಿಬೇಕು ಆದರೆ ಇಲ್ಲಿ ಏನಂತೇಳಿ ಬರಿಬೇಕು ಎ ಒನ್ ಮೈನಸ್ ಪಿ ಒನ್ ಅಂತ ಹೇಳಿ ಬರಿಬೇಕು ಎ ಒನ್ ಮೈನಸ್ ಪಿ ಒನ್ ಅಂತ ಹೇಳಿ ಬರೆದ್ರೆ ಅದು ಲೆಕ್ಕ ಆಗುತ್ತದೆ ಅದೇ ರೀತಿ ಗುಣಾಕಾರ ಮಾಡಬೇಕು ಅಂತಂದ್ರೆ ಎ ಒನ್ ಗುಂಡ್ಲೆ ಚಿಹ್ನೆಗೆ ಸ್ಟಾರ್ ಚಿಹ್ನೆ ಹಾಕಿ ಬಿ ಒನ್ ಅಂತ ಬರೆದ್ರೆ ಅಂತಂದ್ರೆ ಎ ಒನ್ ದಲ್ಲಿ ಎಲ್ಲ ಐದು ಎ ಒನ್ ದಲ್ಲಿ ಮತ್ತು ಬಿ ಒನ್ ದಲ್ಲಿ ಇರುವಂತಹ ಎಲ್ಲ ಲೆಕ್ಕವನ್ನು ಅದು ಮಾಡಿ ನಮಗೆ ತೋರಿಸ್ತಾ ಇದೆ ಭಾಗಾಕಾರದಲ್ಲಿ ಸ್ಲ್ಯಾಶ್ ಕೊಡಬೇಕು ಅದೇ ರೀತಿ ನಾವು ಕೌಂಟ್ ಮಾಡಬೇಕಾಗಿದೆ ಅಂತಂದ್ರೆ ಕೌಂಟ್ ಅಂತೇಳಿ ಬರೀಬೇಕು ಅಲ್ಲಿ ಕೌಂಟ್ ಅಂತ ಹೇಳಿ ಬರೋದು ಏನ್ ಮಾಡಬೇಕು ಅಲ್ಲಿ ಎ ಒನ್ ಕೋಲನ್ ಎ ಟೆನ್ ಅಂತ ಹೇಳಿ ಅಂತಂದ್ರೆ ಅಂತಂದರೆ ಎದಿಂದ ಎ ಟೆನ್ ಇರುವಂತಹ ಎಲ್ಲವುಗಳನ್ನು ಅದು ಕೌಂಟ್ ಮಾಡಿ ನಮಗೆ ಕೊಡ್ತಾ ಇರುವಂಥದ್ದು ಜೊತೆಗೆ ಎವರೇಜ್ ಸರಾಸರಿ ತೆಗಿಬೇಕು ಅಂತಂದ್ರೆ ಎವರೇಜ್ ಅಂತ ಬರೀಬೇಕು ಎ ಒನ್ ದಿಂದ ಎ ಟೆನ್ ಇರುವಂತಹ ಎಲ್ಲ ಒಂದು ಸಂಖ್ಯೆಗಳ ಎವರೇಜನ್ನು ಸರಾಸರಿಯನ್ನ ಅದು ನಮಗೆ ಮಾಡಿ ನೀಡುವಂಥದ್ದು ಈ ರೀತಿರ್ತಕ್ಕಂಥ ಕ್ರಮುಖವಾಗಿರ್ತಕ್ಕಂಥ ಇಲ್ಲಿ ಫಾರ್ಮುಲಾಸ್ಗಳದಾವು ಎಮ್ ಎಸ್ ಎಕ್ಸ್ ಎಲ್ದಲ್ಲಿ ನಾವು ಇವುಗಳನ್ನು ಬಳಸ್ಬೋದು ಈಗ ವಿವಿಧ ಚಾಟ್ಗಳನ್ನು ಸಹ ನಾವು ಎಂ ಎಸ್ ಎಕ್ಸ್ ಎಲ್ ಅದರ ಬಳಸಬಹುದು ಅದ್ರ ಯಾವ್ಯಾವ ಅಂತಂದ್ರೆ ಲಂಬ ಸ್ತಂಭ ನಕ್ಷೆ ಇದೆ ಅಡ್ಡ ಸ್ತಂಭ ನಕ್ಷೆ ಇದೆ ರೇಖಾ ಚಿತ್ರ ಇದೆ ವೃತ್ತ ರೇಖಾ ವೃತ್ತ ಖಂಡಾಲೇಖ ಇದೆ ಆಮೇಲೆ ಡೋನಟ್ ಅಂತ ಹೇಳ್ತೇವೆ ಅದ್ರ ಜೊತೆಗೆ ಗುಳೆಗಳು ಅಂತ ಹೇಳ್ತೇವೆ ಇವೆಲ್ಲವೂ ಸಹಗಳನ್ನ ಏನು ಏನ್ ಮಾಡಬಹುದು ನಾವು ಈ ಒಂದು ಎಂ ಎಸ್ ಎಕ್ಸ್ ಎಲ್ ದಲ್ಲಿ ರೂಪಿಸಬಹುದು ಮುಂದಿನದಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಎಮ್ ಎಸ್ ಪವರ್ ಪಾಯಿಂಟ್ ಇದೆ ಎಮ್ ಎಸ್ ಪವರ್ ಪಾಯಿಂಟ್ ಚಿತ್ರ ನೀವು ನೋಡ್ಬೋದು ಈ ರೀತಿ ಇರ್ತಕ್ಕಂಥದ್ದು ಎಮ್ ಎಸ್ ಪವರ್ ಪಾಯಿಂಟ್ ಇದೆ ಇಲ್ಲಿ ಎಮ್ ಎಸ್ ಪವರ್ ಪಾಯಿಂಟನ್ನು ನಾವು ಮುಖ್ಯವಾಗಿ ಪ್ರೆಸೆಂಟೇಷನ್ ಅನ್ನು ಮಾಡಬೇಕಾಗಿದೆ ಸೊ ಯಾವುದೇ ಒಂದು ಪಾಠ ಮಾಡಬೇಕು ಯಾವುದೇ ಒಂದು ನಾವು ಯಾರಿಗಾದರೂ ಏನಾದರೂ ಟೀಚ್ ಅಂತಂದ್ರೆ ಈ ರೀತಿ ಇರ್ತಕ್ಕಂಥ ಸ್ಲೈಡ್ಸ್ಗಳನ್ನು ರೆಡಿ ಮಾಡಿಕೊಂಡು ನಾವು ಅವುಗಳನ್ನು ತೋರಿಸಿ ಏನು ಮಾಡಬಹುದು ಟೀಚಿಂಗ್ ಮಾಡಬಹುದು ಅಥವಾ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬಹುದು ಅದಕ್ಕೆ ನಾವೇನಂತ ಹೇಳ್ತೀವಿ ಪ್ರೆಸೆಂಟೇಶನ್ ಹಾಗಾಗಿ ಇದನ್ನು ನಾವು ಎಮ್ ಎಸ್ ಪವರ್ ಪಾಯಿಂಟ್ ಅನ್ನು ನಾವು ಬಳಸ್ತೇವೆ ಈಗ ನಾನು ಸಹ ನಿಮಗೆ ಪಾಠ ಮಾಡ್ತಾ ಇದ್ದೇನೆ ಸೊ ಈ ಏನೇನು ಸ್ಲೈಡ್ಸ್ಗಳು ಚೇಂಜ್ ಆಗ್ತಿರ್ತವೆ ಅವೆಲ್ಲ ಸ್ಲೈಡ್ಸ್ಗಳು ಅದರಲ್ಲಿ ನಾವು ಮಾಡಿರ್ತೀವಿ ಪವರ್ ಪಾಯಿಂಟ್ನಲ್ಲಿ ನಾವು ಅವುಗಳನ್ನ ರೆಡಿ ಮಾಡಿರ್ತೀವಿ ಈ ತಂತ್ರಾಂಶದಿಂದ ತಯಾರಿಸಿದಂತಹ ಫೈಲ್ಗಳಿಗೆ ಡಾಟ್ ಪಿ ಪಿ ಟಿ ಸ್ಲ್ಯಾಶ್ ಡಾಟ್ ಪಿ ಪಿ ಟಿ ಎಕ್ಸ್ ಅನ್ನುವಂಥ ಒಂದು ಫೈಲ್ ವಿಸ್ತಾರಣೆ ಇರ್ತೈತಿ ಈಗ ನೋಡ್ರಿ ನಾನು ಇಲ್ಲಿ ಒಂದು ಇಲ್ಲಿ ಮೇಲ್ ಸೈಡ್ ನೋಡಿ ಇಲ್ಲಿ ಕಂಪ್ಯೂಟರ್ ಅನ್ನುವಂಥದ್ದು ನಾನು ಈ ಒಂದು ಫೈಲ್ಗೆ ಏನ್ ಮಾಡೀನಿ ಹೆಸರನ್ನ ಕೊಟ್ಟೇನಿ ಈ ಫೈಲ್ ಸೇವ್ ಆಗಿತ್ತು ಆಗಿತ್ತು ಅಂತಂದ್ರೆ ಆ ಫೈಲ್ ಮುಂದೆ ಏನು ಬರ್ತಾ ಇದೆ ಈ ರೀತಿ ಇರ್ತಕ್ಕಂತಹ ಡಾಟ್ ಪಿ ಪಿ ಟಿ ಸ್ಲ್ಯಾಶ್ ಡಾಟ್ ಪಿ ಪಿ ಟಿ ಎಕ್ಸ್ ಅನ್ನುವಂಥ ಒಂದು ವಿಸ್ತಾರವಾಗಿರ್ತಕ್ಕಂತಹ ರೂಪವನ್ನು ನಾವು ನೋಡಬಹುದು ಈ ತಂತ್ರಾಂಶದಿಂದ ತಯಾರಿಸಿದಂತಹ ಫೈಲ್ಗಳಿಗೆ ಪ್ರೆಸೆಂಟೇಶನ್ ಅಥವಾ ಪಿ ಪಿ ಟಿ ಅಂತ ಏನು ಪಿ ಪಿ ಅಂತಂದ್ರೆ ಏನು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಂತ ಹೇಳ್ತೇವೆ ಪಿ ಪಿ ಟಿ ಅದರ ವಿಸ್ತೃತ ರೂಪ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಹೇಳ್ತೇವೆ ಪಿ ಪಿ ಟಿ ಒಂದು ಪಿ ಪಿ ಟಿ ಎನ್ನುವುದು ಸ್ಲೈಡ್ಗಳ ಸರಣಿ ಆಗಿರ್ತತಿ ಓಕೆ ಪಿ ಪಿ ಟಿ ಅನ್ನುವಂಥದ್ದು ಇದೇನು ಪಿ ಪಿ ಟಿ ಇದೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ ಇದು ಸ್ಲೈಡ್ಗಳ ಒಂದು ಸರಣಿ ಆಗಿದೆ ನೋಡಿ ಇಲ್ಲಿ ಒಂದು ಸ್ಲೈಡ್ ಇದೆ ಎಪ್ಪತ್ತಾರನೇ ಸ್ಲೈಡ್ ಇದು ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಎಪ್ಪತ್ತೇಳನೇ ಸ್ಲೈಡ್ ಇದು ಎಪ್ಪತ್ತೆಂಟನೇ ಸ್ಲೈಡ್ ಎಪ್ಪತ್ತೊಂಬತ್ತು ಎಂಬತ್ತು ಇದನ್ನ ಇಲ್ಲಿ ಓಪನ್ ಮಾಡಿರ್ತಕ್ಕಂಥದ್ದು ಎಂಬತ್ತನೇ ಸ್ಲೈಡ್ ಸೊ ಈ ರೀತಿ ಇರತಕ್ಕಂತಹ ಸ್ಲೈಡ್ಗಳು ಇಲ್ಲಿ ರೆಡಿ ಆಗ್ತವೆ ಪವರ್ ಪಾಯಿಂಟ್ ದಲ್ಲಿ ನೆಕ್ಸ್ಟ್ ಸ್ಲೈಡ್ಗಳಿಗೆ ಟೆಕ್ಸ್ಟ್ ಆಗಿರಬಹುದು ಆಡಿಯೋ ವಿಡಿಯೋ ಎನಿಮೇಷನ್ ಆಗಿರಬಹುದು ಚಾಟ್ ಈ ಎಲ್ಲವುಗಳನ್ನು ಏನು ಮಾಡಬಹುದು ಈ ಒಂದು ಸ್ಲೈಡ್ಸ್ಗಳಲ್ಲಿ ಸೇರ್ಪಡೆಯನ್ನ ಮಾಡಬಹುದು ಸೊ ಈ ಒಂದು ಸ್ಲೈಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬ್ಲಾಂಕ್ ಆಗಿರ್ತೈತಿ ಇಲ್ಲಿ ಇರತಕ್ಕಂತ ಒಂದು ಚೌಕ್ ಬಾಕ್ಸ್ ಬರ್ತೈತಿ ಇದರಲ್ಲಿ ನಾವು ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಈ ರೀತಿ ಇರ್ತಕ್ಕಂತ ಬಾಕ್ಸಸ್ ಗಳನ್ನ ಕೊಟ್ಟಿರ್ತಾರೆ ಇಲ್ಲಿ ವಿಡಿಯೋಸ್ ಗಳಾಗಿರ್ಬಹುದು ಆಡಿಯೋ ಆಗಿರ್ಬಹುದು ಫೈಲ್ ಗಳಾಗಿರ್ಬಹುದು ಆಮೇಲೆ ವಿಡಿಯೋ ಕ್ಲಿಪ್ಸ್ ಗಳಾಗಿರ್ಬಹುದು ಎಲ್ಲವುಗಳನ್ನ ಚಾರ್ಟ್ಗಳಾಗಿರ್ಬಹುದು ಸೇರ್ಪಡೆ ಮಾಡ್ಲಿಕ್ಕೆ ಇಲ್ಲಿ ಆಪ್ಷನ್ಸ್ ಗಳು ಇರ್ತವೆ ಈ ಸ್ಲೈಡ್ ರೆಡಿ ಆಗೋದಕ್ಕಿಂತ ಮುಂಚೆ ಬ್ಲಾಂಕ್ ಪೇಜ್ ಇದ್ದಾಗ ಸೊ ಆವಾಗ ನಾವ್ ಏನ್ ಮಾಡಬಹುದು ಇವುಗಳನ್ನ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡಬಹುದು ವಿಡಿಯೋ ಆಡಿಯೋ ಆಮೇಲೆ ಚಾಟ್ ಅವುಗಳನ್ನು ಎಲ್ಲವೂ ಸಹ ಏನ್ ಮಾಡಬಹುದು ಇವುಗಳಲ್ಲಿ ನಾವು ಇಲ್ಲಿ ರಚನೆಯನ್ನ ಮಾಡಬಹುದು ಈಗ ಇಲ್ಲಿ ಕೆಲವೊಂದಿಷ್ಟು ಎಮ್ ಎಸ್ ಪವರ್ ಪಾಯಿಂಟ್ ನಲ್ಲಿ ಬಳಸುವಂತಹ ಪ್ರಮುಖ ಕೀಬೋರ್ಡ್ ಶಾರ್ಟ್ ಕಟ್ ಗಳು ಇವು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಎಮ್ ಎಸ್ ಪವರ್ ಪಾಯಿಂಟ್ ನಲ್ಲಿ ಎಫ್ ಫೈವ್ ಅನ್ನುವಂತ ನೀವು ಕೀ ಅನ್ನ ಪ್ರೆಸ್ ಮಾಡಿದ್ರ ಅಂತಂದ್ರೆ ಅದು ಏನಾಗುತ್ತದೆ ಸ್ಟಾರ್ಟ್ ಪ್ರೆಸೆಂಟೇಶನ್ ಆಗ್ತದೆ ಅಂತಂದ್ರೆ ಪ್ರೆಸೆಂಟೇಶನ್ ಅನ್ನು ನಾವು ಮೊದಲಿನಿಂದ ಆರಂಭಿಸುವುದು ಈಗ ನೋಡ್ರಿ ನಾ ಇಲ್ಲಿ ಒಂದು ಪ್ರೆಸೆಂಟೇಶನ್ ನಿಮ್ಮ ಮೇಲೆ ಆನ್ ಮಾಡಿದ್ದೇನೆ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣುವಂತದ್ದು ಒಂದು ಸ್ಲೈಡ್ ಇದೆ ಆ ಸ್ಲೈಡ್ ಮೊದಲಿನಿಂದ ಸೊ ಈಗ ಎಂಬತ್ತನೇ ಸ್ಲೈಡ್ ಆಗಲಿ ಸ್ಟಾರ್ಟ್ ಮಾಡೀನಿ ಅಂತ ಹೇಳಿದ್ನಲ್ಲ ಸೊ ಅದು ಮೊದಲಿನಿಂದ ಇಲ್ಲಿ ಸ್ಲೈಡ್ ಓಪನ್ ಆಗಬೇಕು ಅಂತಂದರೆ ಎಫ್ ಫೈವ್ ಅನ್ನು ನಾವು ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಮೊದಲಿನಿಂದ ಸ್ಟಾರ್ಟ್ ಆಗ್ತದೆ ಜೊತೆಗೆ ಎಸ್ಕೇಪ್ ಹೈಫನ್ ಅನ್ನುವಂಥದ್ದಿದೆ ಇದು ಎಂಡ್ ಎ ಪ್ರೆಸೆಂಟೇಶನ್ ಸೊ ಈಗ ಏನು ಆ ಪ್ರೆಸೆಂಟೇಷನ್ ಆನ್ ಮಾಡೀನಿ ಇದು ಈ ಪ್ರೆಸೆಂಟೇಷನ್ ಮುಗಿಬೇಕು ಮುಕ್ತಾಯ ಆಗಬೇಕು ಅಂತಂದರೆ ಎಸ್ಕೇಪ್ ಅನ್ನುವಂಥದ್ದು ನಿಮ್ಮ ಕೀಬೋರ್ಡದ ಎಡಗಡೆಯ ಮೇಲಿನ ಸೈಡ್ ಇರುವಂಥ ಒಂದು ಬಟನ್ ಇರುತ್ತದೆ ಅದು ಎಸ್ಕೇಪ್ ಅದನ್ನು ನೀವು ಪ್ರೆಸ್ ಮಾಡಿದ್ರೆ ಅಂತಂದ್ರೆ ಈ ಪ್ರೆಸೆಂಟೇಶನ್ ಏನಾಗ್ತತಿ ಈ ಪ್ರೆಸೆಂಟೇಶನ್ ನಾವು ಹೊರಗೆ ಬರ್ತೇವೆ ಅದ್ರ ಜೊತೆಗೆ ಶಿಫ್ಟ್ ಅನ್ನು ಪ್ರೆಸ್ ಮಾಡಿ ಅದ್ರ ಜೊತೆಗೆ ಎಫ್ ಫೈವ್ ಅನ್ನು ನೀವು ಕ್ಲಿಕ್ ಮಾಡಿದ್ರ ಅಂತಂದ್ರೆ ವಿವ್ ದ ಸ್ಲೈಡ್ ಶೋ ಅಂತಂದ್ರೆ ಪ್ರೆಸೆಂಟೇಷನ್ ಅನ್ನು ಆಯ್ಕೆ ಮಾಡಿದ ಸ್ಲೈಡ್ ದಿಂದ ವೀಕ್ಷಿಸಬಹುದು ಅಂತಂದ್ರೆ ನಾವು ಯಾವ ಒಂದು ಈಗ ಎಂಬತ್ತನೇ ಸ್ಲೈಡ್ ದಿಂದ ನಮಗೆ ಪ್ರೆಸೆಂಟೇಷನ್ ಆನ್ ಆಗಬೇಕಾಗಿದೆ ಸೊ ಆ ಎಂಬತ್ತನೇ ಸ್ಲೈಡನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅದ್ರ ಮೇಲೆ ಒಂದು ಸ್ವಲ್ಪ ಒಂದು ಮೌಸ್ ತಗೊಂಡೋಗಿ ಒಂದು ಸಲ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಶಿಫ್ಟ್ ಹಿಡಿದು ಎಫ್ ಫೈವ್ ಅನ್ನು ನೀವು ಕ್ಲಿಕ್ ಮಾಡಿದಿರ ಅಂತಂದ್ರೆ ಎಂಬತ್ತನೇ ಒಂದು ಸ್ಲೈಡ್ ದಿಂದ ಈ ಪ್ರೆಸೆಂಟೇಷನ್ ಏನಾಗ್ತಾ ಇದೆ ಆನ್ ಆಗ್ತಾ ಇದೆ ಅದ್ರ ಜೊತೆಗೆ ನೋ ನೋ ಪ್ಲಸ್ ಎಂಟರ್ ಅಂತ ಹೇಳಿದೆ ಓಕೆ ನಂಬರ್ ಪ್ಲಸ್ ಎಂಟರ್ ಇದೆ ಇದು ಗೋ ಟು ಸ್ಲೈಡ್ ನಂಬರ್ ಅನ್ನುವಂಥದ್ದು ಇದು ನಿಗದಿಪಡಿಸಿರ್ತಕ್ಕಂತಹ ಸ್ಲೈಡ್ ಗೆ ಚಲಿಸುವಂತದ್ದು ಕೆಲಸವನ್ನ ಮಾಡ್ತಾ ಇರುವಂಥದ್ದು ಸೊ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು ಎಫ್ ಫೈವ್ ಇದೆ ಅದ್ರ ಜೊತೆಗೆ ಎಸ್ಕೇಪ್ ಇದೆ ಆಮೇಲೆ ಶಿಫ್ಟ್ ಎಫ್ ಫೈವ್ ಇದೆ ಸೊ ಇವುಗಳನ್ನು ನೆನಪಿಟ್ಕೊಳ್ಳಿ ಏನೇನು ಕಾರ್ಯಗಳನ್ನು ಮಾಡ್ತಾವೆ ಅದು ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಎಕ್ಸಾಂಪರ್ಪಸ್ಗೋಸ್ಕರ ಅಜ ಜೊತೆಗೆ ಫೈಲ್ ವಿಸ್ತಾರ ರೂಪಗಳು ಫೈಲ್ ಎಕ್ಸ್ಟೆನ್ಷನ್ಸ್ ರೂಪಗಳನ್ನು ಸಹ ನಿಮಗೆ ಗೊತ್ತಿರಬೇಕು ಎಕ್ಸಾಮ್ ನಲ್ಲಿ ಕೇಳುತ್ತಾರೆ .bmp ಇದರ ವಿಸ್ತೃತ ರೂಪ ಬಿಟ್ ಮ್ಯಾಪ್ ಫೈಲ್ ಅಂತ ಹೇಳ್ತೇವೆ .cpp ಅಂತಂದ್ರೆ C++ ಅನ್ನುವಂತ ಒಂದು ಪ್ರೋಗ್ರಾಮ್ ಇದು ಲ್ಯಾಂಗ್ವೇಜ್ ಈ ಪ್ರೋಗ್ರಾಮ್ ಇದರ C ಅಂತಂದ್ರೆ C++ pp ಅಂತಂದ್ರೆ ಪ್ರೋಗ್ರಾಮ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೇವೆ ಅಜ ಜೊತೆಗೆ .dat ಅಂತಂದ್ರೆ data ಆರ್ ಮೂವಿ ಫೈಲ್ಗೆ ಬಳಸ್ತೇವೆ ನಾವು ಅವ್ರ ಜೊತೆಗೆ ನೆಕ್ಸ್ಟ್ ಇರುವಂಥದ್ದು ಡಾಟ್ ಡಿ ಒ ಸಿ ಸ್ಲ್ಯಾಶ್ ಡಾಟ್ ಡಿ ಒ ಸಿ ಎಕ್ಸ್ ಅನ್ನುವಂಥದ್ದು ಇದು ಎಮ್ ಎಸ್ ವರ್ಲ್ಡ್ದ ಫೈಲದ ಒಂದು ವಿಸ್ತೃತ ರೂಪ ಆಗಿದೆ ಅಂತಂದರೆ ನೀವು ಎಮ್ ಎಸ್ ವರ್ಲ್ಡ್ದಲ್ಲಿ ಯಾವುದಾದ್ರೂ ಒಂದು ಫೈಲನ್ನು ಸೇವ್ ಮಾಡಿದ್ರೆ ಅಂತಂದ್ರೆ ಸೊ ಈಗ ಉದಾಹರಣೆಗೆ ಅಲ್ಲಿ ನಾವು ಮೈ ಫೈಲ್ ಅಂತೇಳಿ ಮೈ ಫೈಲ್ ಅಂತೇಳಿ ನೀವು ಆ ಒಂದು ಫೈಲನ್ನು ನೀವು ಏನು ರೆಡಿ ಮಾಡಿರ್ತೀರಿ ಅದನ್ನು ಸೇವ್ ಮಾಡಿದ್ರಿ ಅಂತಂದ್ರೆ ಎಮ್ ಎಸ್ ವರ್ಲ್ಡ್ ಅಲ್ಲಿ ಸೊ ಈ ಮೈ ಫೈಲ್ ಮುಂದೆ ಏನು ಬರ್ತಾ ಇದೆ ಮೈ ಫೈಲ್ ನೀವು ಹೆಸರು ಕೊಟ್ಟಿರ್ತೀರಿ ಅದರ ಮುಂದೆ ಡಾಟ್ ಡಿ ಓ ಸಿ ಸ್ಲ್ಯಾಶ್ ಡಾಟ್ ಡಿ ಓ ಸಿ ಎಕ್ಸ್ ಅನ್ನುವಂಥದ್ದು ಒಂದು ಹೆಸರು ಬರ್ತಾ ಇದೆ ಇದು ಇದ್ರ ಮೇಲೆ ನಾವು ತಿಳ್ಕೊಬಹುದು ಇದು ಯಾವ ಒಂದು ಎಲ್ಲಿ ವರ್ಕ್ ಮಾಡಲಾಗಿದೆ ಇದು ಎಮ್ ಎಸ್ ವರ್ಲ್ಡ್ದಲ್ಲಿ ಅದೇ ರೀತಿ ಎಮ್ ಎಸ್ ಎಕ್ಸ್ ನೀವು ಮಾಡಿದ್ರಿ ಅಂತಂದ್ರೆ ಈಗ ತಾನೇ ನಾನು ನಿಮಗೆ ಹೇಳಿದೆ ಡಾಟ್ ಎಕ್ಸ್ ಎಲ್ ಎಸ್ ಸ್ಲ್ಯಾಶ್ ಎಕ್ಸ್ ಎಲ್ ಎಸ್ ಎಕ್ಸ್ ಅಂತ ಹೇಳಿ ಬರ್ತಾ ಇದೆ ಅದರ ಜೊತೆಗೆ ಪವರ್ ಪಾಯಿಂಟ್ ದಲ್ಲಿ ಮಾಡಿದ್ರೆ ಅಂತಂದ್ರೆ ಡಾಟ್ ಪಿ ಪಿ ಟಿ ಅಂತೇಳಿ ಸ್ಲ್ಯಾಶ್ ಡಾಟ್ ಪಿ ಪಿ ಟಿ ಎಕ್ಸ್ ಅಂತೇಳಿ ಹೆಸರು ಬರ್ತಾ ಇತ್ತು ಅದ್ರ ಜೊತೆಗೆ ಎಕ್ಸಿಕ್ಯೂಟಿವಲ್ ಫೈಲ್ ಇತ್ತು ಅಂತಂದ್ರೆ ಅದು ಡಾಟ್ ಇ ಎಕ್ಸ್ ಇ ಅಂತೇಳಿ ಬರ್ತಾ ಇದೆ ಫ್ಲಾಶ್ ವಿಡಿಯೋ ಇತ್ತು ಅಂತಂದ್ರೆ ಒಂದು ಯಾವುದೋ ಒಂದು ವಿಡಿಯೋ ಅದು ಒಂದು ಫೈಲ್ ಇರ್ತಾ ಇದೆ ಸೊ ಆ ಫ್ಲಾಶ್ ವಿಡಿಯೋ ಇತ್ತು ಅಂದ್ರೆ ಒಂದೇನೋ ಒಂದು ಹೆಸರು ಇರ್ತಾ ಇದೆ ಆ ಹೆಸರು ಮುಂದೆ ಡಾಟ್ ಎಫ್ ಎಲ್ ವಿ ಅಂತೇಳಿ ಬರ್ತಾ ಇದೆ ಜೊತೆ ಅದ್ರ ಜೊತೆಗೆ ಇಮೇಜ್ ಒಂದು ಫೈಲ್ ಇತ್ತು ಅಂತ ಡಾಟ್ ಜಿ ಐ ಎಫ್ ಇದನ್ನು ನೋಡಿರಬಹುದು ಬಹಳಷ್ಟು ಸಲ ಜೊತೆಗೆ ಇಮೇಜ್ ಫೈಲ್ ಇತ್ತು ಅಂತಂದ್ರೆ ಜೆ ಇ ಜಿ ಅನ್ನುವಂಥದ್ದು ನಾವು ನೋಡಬಹುದು ಅದರ ಜೊತೆಗೆ ಡಾಟ್ ಎಚ್ ಟಿ ಎಮ್ ಎಲ್ ಅಂತಂದ್ರ ಇದು ವೆಬ್ ಪೇಜ್ ಫೈಲ್ ನಾವು ರೆಡಿ ಮಾಡುವಾಗ ಈ ಒಂದು ಎಚ್ ಟಿ ಎಮ್ ಎಲ್ ಅನ್ನುವಂಥದ್ದು ಬರ್ತಾ ಇದೆ ಫೈಲ್ ವಿಸ್ತರಣೆಯ ರೂಪ ಎಚ್ ಟಿ ಎಮ್ ಎಲ್ ಅಂತಂದ್ರೆ ಏನು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ ಒಂದ್ಸಲ ಎಕ್ಸಾಮ್ನಲ್ಲಿ ಇದರ ವಿಸ್ತೃತ ರೂಪ ಕೂಡ ಕೇಳಲಾಗಿತ್ತು ಡಾಟ್ ಪಿ ಕೆ ಜಿ ಅನ್ನುವಂಥದ್ದು ಇದು ಪ್ಯಾಕೇಜ್ ಫೈಲ್ ಆಗಿರುವಂಥದ್ದು ಡಾಟ್ ಐ ಓ ಅನ್ನುವಂಥದ್ದು ಇನ್ಪುಟ್ ಔಟ್ಪುಟ್ ಫೈಲ್ ಆಗಿರುತ್ತದೆ ಮೂವಿ ಫೈಲ್ ಇತ್ತಂದರೆ ಅದಕ್ಕೆ ಡಾಟ್ ಎಂ ಒ ವಿ ಇರುತ್ತದೆ ಆಡಿಯೋ ಫೈಲ್ ಇತ್ತು ಅದು ಎಂ ಪಿ ತ್ರೀ ಆರ್ ಎಂ ಪಿ ಒನ್ ಅಂತ ಹೇಳಿ ಹೆಸರಿರ್ತವೆ ಮೂವಿ ಫೈಲ್ ಅಂತಂದರೆ ಡಾಟ್ ಎಂ ಪಿ ಇ ಜಿ ಎಂ ಪೆಗ್ ಅಂತೇಳಿ ಹೇಳ್ತೇವೆ ಅದ್ರ ಜೊತೆಗೆ ಪಿ ಡಿ ಎಫ್ ಫೈಲ್ ಇತ್ತು ಅಂತಂದರೆ ಡಾಟ್ ಪಿ ಡಿ ಎಫ್ ಅಂತ ಅದಕ್ಕೆ ಲಾಸ್ಟ್ ಇರುತ್ತದೆ ಪಿ ಡಿ ಎಫ್ ಪಿ ಡಿ ಎಫ್ ಇದರಲ್ಲೂ ವಿಸ್ತೃತ ರೂಪ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ಹೇಳ್ತೇವೆ ಟಿ ಎಕ್ಸ್ ಟಿ ಇದು ಟೆಕ್ಸ್ಟ್ ಫೈಲ್ ಇತ್ತು ಅಂತಂದರೆ ಈ ರೀತಿ ಬರುತ್ತದೆ ಡಾಟ್ ಡಬ್ಲ್ಯೂ ಎ ವಿ ಇದು ಆಡಿಯೋ ಫೈಲ್ಗೆ ಬರುವಂಥದ್ದು ಡಾಟ್ ಎಮ್ ಡಿ ಬಿ ಅನ್ನುವಂಥದ್ದು ಎಮ್ ಎಸ್ ಅಕ್ಸೆಸ್ ಡಾಟಾ ಬೇಸ್ ಫೈಲ್ಗೆ ಬರುವಂಥದ್ದು ಜೊತೆಗೆ ಡಾಟ್ ಎಸ್ ಐ ಎಸ್ ಅನ್ನುವಂಥದ್ದು ಇದು ಸಿಸ್ಟಮ್ ಒಂದು ಯಾವುದಾದ್ರು ಫೈಲ್ ಇತ್ತು ಅಂತಂದ್ರೆ ಆ ಒಂದು ಫೈಲ್ ಕೊನೆಯದಲ್ಲಿ ಡಾಟ್ ಎಸ್ ಐ ಎಸ್ ಅನ್ನುವಂಥದ್ದು ಹೆಸರನ್ನು ನಾವು ನೋಡ್ತೇವೆ ಸೊ ಇಲ್ಲಿವರೆಗೆ ನಾವು ಎಮ್ ಎಸ್ ಎಮ್ ಎಸ್ ಎಕ್ಸೆಲ್ ಬಗ್ಗೆ ಅದರ ಜೊತೆಗೆ ಮತ್ತೇನು ನೋಡಿದ್ವಿ ನಾವು ಎಮ್ ಎಸ್ ಪವರ್ ಪಾಯಿಂಟ್ ಸೊ ಇವು ಎರಡುಗಳನ್ನು ನಾವು ನೋಡಿದ್ವಿ ಇನ್ನು ಕೆಲವೇ ಕೆಲವು ಸ ಸಿಲಬಸ್ ಉಳಿದಿದೆ ನಿಮ್ಮ ಎಕ್ಸಾಮ್ಗೋಸ್ಕರ ಸೊ ಈ ಎಲ್ಲ ಎಕ್ಸಾಮ್ಗಳಿಗೂ ಅನುಕೂಲವಾಗುವ ರೀತಿಯಿಂದ ನಾವು ಈ ಕಂಪ್ಯೂಟರ್ ಒಂದು ಲೆಕ್ಚರ್ಸ್ಗಳನ್ನು ಫ್ರೇಮ್ ಮಾಡ್ತಾಯಿದ್ದೀವಿ ನಿಮಗೋಸ್ಕರ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೈಗೆ ನಿಮ್ಮ ಎಲ್ಲ ಸೋಷಿಯಲ್ ಗ್ರೂಪ್ಸ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಅದ್ರ ಜೊತೆಗೆ ಯಾರಾದರೂ ನಮ್ಮ ಕೋಚಿಂಗನ್ನು ಜಾಯಿನ್ ಮಾಡಬೇಕು ಅಂತಂದರೆ ನಾವು ನೀಡಿರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್